ಗುಡ್ ಮಾರ್ನಿಂಗ್ ಕರ್ನಾಟಕ. ಎಸ್ ಬೆಂಗಳೂರು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಕುರಿತಾದಂತಹ ಸಂಪೂರ್ಣ ಡೀಟೇಲ್ಸ್ ರಾತ್ರಿ ಪೂರ್ತಿ ನೇರ ಪ್ರಸಾರವನ್ನು ನಿಮ್ಮ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ತಂದಿದೆ. ಇನ್ನು ಬೆಂಗಳೂರು ಕರಗ ಅಂದರೆ ಇಡೀ ಊರಿ ಊರೇ ಸಂಭ್ರಮಿಸುವಂತಹ ಒಂದು ಹಬ್ಬ. ಅದರಲ್ಲೂ ತಿಗಳರಪೇಟೆ ಧರ್ಮರಾಯ ದೇವಸ್ಥಾನದ ಸುತ್ತಲಿನ ಜನರಿಗೆ ಜಾತ್ರೆ ರೀತಿಯಾದಂತಹ ಸಂಭ್ರಮ. ಇನ್ನು ಈ ಸಂಭ್ರಮವನ್ನು ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲ, ದೇಶ ವಿದೇಶಿಗರು ಕೂಡ ಈ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ಎಸ್, ಈ ಕರಗ ಮಹೋತ್ಸವದ ಇತಿಹಾಸ ಇವತ್ತು ನಿನ್ನೆಯದ್ದಲ್ಲ, ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಪುರಾಣ ಪ್ರಸಿದ್ಧ ದ್ರೌಪದಿ ದೇವಿ ಕರಗ ಮಹೋತ್ಸವ ಚೈತ್ರ ಪೂರ್ಣಿಮೆಯ ದಿನ ಬೆಳದಿಂಗಳ ಬೆಳಕಲ್ಲಿ ಧರ್ಮರಾಯ ದೇವಸ್ಥಾನದಿಂದ ಹೊರಡುವ ಹೂವಿನ ಕರಗಕ್ಕೆ ಚಾಲನೆ ದೊರೆಯುತ್ತೆ. ಇನ್ನು ಕಳೆದ ಹಲವು ದಿನದಿಂದಲೂ ಕೂಡ ದೇವಾಲಯದಲ್ಲಿ ಪೂಜೆ ನಡೀತಾ ಇತ್ತು. ನಿನ್ನೆ ಅದ್ಧೂರಿಯ ಹೂವಿನ ಕರಗ ವಿಜೃಂಭಣೆಯಿಂದ ಸಾಗಿದೆ. ಕರಗವನ್ನು ಮನು ಹೊರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಜ್ಞಾನೇಂದ್ರ ಈ ಬಾರಿ ಕರಗವನ್ನು ಹೊತ್ತು ಸಾಗಿದ್ರು. 4 ಗಂಟೆ ತಡವಾಗಿ ಶುರುವಾಗಿದ್ದರಿಂದ ಇನ್ನೂ ದೇಗುಲವನ್ನು ತಲುಪಿಲ್ಲ ಕರಗ ಮಹೋತ್ಸವ. ಹೂವಿನ ಕರಗಕ್ಕೆ ಈ ಬಾರಿ ಸಿಲಿಕಾನ್ ಸಿಟಿಯಿಂದಲೇ ಮಲ್ಲಿಗೆ ಹೂವನ್ನು ಬಳಸಲಾಗಿತ್ತು. ಕಳೆದ ಬಾರಿ ಬರದ ಹಿನ್ನೆಲೆ ಹೊರ ರಾಜ್ಯದಿಂದ ಹೂವನ್ನು ತರಲಾಗಿತ್ತು, ಆದರೆ ಈ ಬಾರಿ ಮಲ್ಲಿಗೆ ಹೂ ಉದ್ಯಾನ ನಗರಿಯಿಂದಲೇ ತರಿಸಿ ಇಡೀ ಕರಗ ಮಹೋತ್ಸವವನ್ನು ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಚರಣೆ ನಡೆದಿದೆ. Thank you.
ಎಸ್ ಎಸ್ ಸಡಗರ ಸಂಭ್ರಮದ ಕರಗ ಮಹೋತ್ಸವಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೀವಿ. ಎಷ್ಟು ಕಡೆ ಕರಗ ಸಾಗಬೇಕಾಗುತ್ತೆ ಅನ್ನೋದನ್ನು ನಾನು ನೋಡ್ತಾ ಇದ್ದೆ. ಸೊ ಇದು ಕಬ್ಬನ್ಪೇಟೆಯಿಂದ ಆರಂಭ ಆಗಿ ಮುಂದೆ ತಿಗಳರ್ಪೇಟೆಗೆ ಹೋಗಿ ಮತ್ತೆ ಕಬ್ಬನ್ಪೇಟೆಯಲ್ಲಿ ಪೂಜಾರಿಯವರ ಮನೆಯಲ್ಲಿ ಪೂಜೆ ಸ್ವೀಕರಿಸಿ ನಂತರ ದೇವಸ್ಥಾನಕ್ಕೆ ಬರುವಂಥದ್ದು ಆ ಸಂಭ್ರಮ ಸಡಗರ. ಜೊತೆಗೆ ನಮ್ಮ ಸಂಪ್ರದಾಯ ಹಾಗೆ 800 ವರ್ಷಗಳಿಂದ ಮುಂದುವರಿತಾ ಇದೆ ಅಂದರೆ ನಿಜಕ್ಕೂ ಮೈ ನವಿರೇಳಿಸುವಂತಹ ವಿಷಯ. ಸೊ ಈ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ.